ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಜೂನ್ ಇಪ್ಪತ್ತೆಂಟರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ ಟೈಮ್ ಹೈ ಹತ್ರ ನಿಫ್ಟಿ ಸೆನ್ಸೆಕ್ಸ್ ಟ್ರೇಡ್ ಆಗ್ತಿತ್ತು ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ತದೆ ನಿಫ್ಟಿ ಇವತ್ತು ಮೂವತ್ನಾಲ್ಕು ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದ್ರೆ ಸೆನ್ಸೆಕ್ಸ್ನಲ್ಲಿ ಇನ್ನೂರಷ್ಟು ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಬ್ಯಾಂಕ್ ನಿಫ್ಟಿ ಕೂಡ ನಾನ್ನೂರ ಎಪ್ಪತ್ತು ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು ನಿಫ್ಟಿ ಈಗಲೂ ಕೂಡ ಇಪ್ಪತ್ನಾಲ್ಕು ಸಾವಿರದ ಮೇಲ್ಗಡೆ ಟ್ರೇಡ್ ಆಗ್ತದೆ ಸೊ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ ನಿನ್ನೆ ದಿನ ಯು ಎಸ್ನ ಜೂನ್ ತಿಂಗಳ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ಡೇಟಾ ನೋಡೋದಕ್ಕೆ ಸಿಕ್ಕಿದೆ ಎಕ್ಸ್ಪರ್ಟ್ಗಳ ಪ್ರಿಡಿಕ್ಷನ್ ಇದ್ದಿದ್ದು ಒಂದು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಜಿ ಡಿ ಪಿ ಗ್ರೋ ಆಗ್ಬೋದು ಅಂತ ಬಟ್ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಜೂನ್ನಲ್ಲಿ ಡಿಕ್ಲೇರ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲೇ ಜಿ ಡಿ ಪಿ ಗ್ರೋತ್ ಬರ್ತಿರೋದು ಕಾಣಿಸ್ತದೆ ಸೊ ಇದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ ಹಾಗೆ ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಾಕ್ಟರ್ ರೆಡ್ಡಿ ಲ್ಯಾಬ್ ಇವತ್ತು ಕೂಡ ಟಾಪ್ ಗೇನರ್ ಆಗಿತ್ತು ನಿನ್ನೆ ಒಂದು ನ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು ಇದರಿಂದ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಗಳು ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಕೂಡ ಮಾಡಿದ್ರು ಬಟ್ ಸ್ಟಿಲ್ ಡಾಕ್ಟರ್ ಲ್ಯಾಬ್ ನ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಗೈನ್ ಡಾಕ್ಟರ್ ರೆಡ್ಡಿ ಲ್ಯಾಬ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಯೋಚನೆ ಇದ್ರೆ ಈ ಒಂದು ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ರೆ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೋಬಹುದಾಗುತ್ತೆ ಹಾಗೆ ಒ ಎನ್ ಜಿ ಸಿ ಕೂಡ ಇವತ್ತು ಎರಡೂವರೆ ನಷ್ಟು ಗೇನ್ ಆಗಿದೆ ರಿಲಯನ್ಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದ್ದು ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಪ್ಸೈಡ್ನೊಂದಿಗೆ ರಿಲಯನ್ಸ್ ಕ್ಲೋಸಿಂಗನ್ನು ಹಾಕೊಟ್ಟಿದೆ ಸ್ಪೆಕ್ಟ್ರಮ್ ಆಕ್ವಜಿಷನ್ ನ್ಯೂಸ್ ಆಗಿರ್ಬೋದು ಹಾಗೆಯೇ ನ ಫೈಕ್ನ ನ್ಯೂಸ್ನಿಂದ ಕೂಡ ರಿಲಯನ್ಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತದೆ ಹಾಗೆ ಹೊಸದಾಗಿ ಕೆಲವೊಂದಿಷ್ಟು ಟಾರಿಫ್ ಪ್ಲಾನ್ಸ್ ಗಳನ್ನು ರಿಲಯನ್ಸ್ ರಿಲೀಸ್ ಮಾಡಿದರೆ ಆ ಒಂದು ನ್ಯೂಸ್ ನಿಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆಯ ಒಂದು ಜಂಪ್ ಇದೆ ಹಾಗೆ ರಿಲಯನ್ಸ್ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ರೀಚ್ ಮಾಡಿರುವಂತ ಮೊದಲನೇ ಭಾರತದ ಕಂಪನಿ ಆಗಿರುತ್ತೆ ಮೂರ್ ಸಾವಿರದ ನೂರ ಇಪ್ಪತ್ತೊಂಬತ್ತರ ಲೆವೆಲ್ ಅಲ್ಲಿ ರಿಲಯನ್ಸ್ ಟ್ರೇಡ್ ಆಗ್ತಿರುವಾಗ ಈ ಒಂದು ಮೈಲ್ ಸ್ಟೋನ್ ಅನ್ನ ರಿಲಯನ್ಸ್ ಇವತ್ತು ಅಚೀವ್ ಮಾಡಿದೆ ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಇದೇ ರೀತಿಯ ಮೊಮೆಂಟಮ್ ಇದ್ರೆ ಮಾರ್ಕೆಟ್ ಕ್ಯಾಪ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ ಹಾಗೆ ಭಾರತೀಯ ಏರ್ಟೆಲ್ ಕೂಡ ತಮ್ಮ ಮೊಬೈಲ್ ಟಾರಿಪ್ಸ್ ಏನಿದೆ ಅದನ್ನು ಹತ್ತರಿಂದ ಇಪ್ಪತ್ತೊಂದು ನಷ್ಟು ಇನ್ಕ್ರೀಸ್ ಮಾಡಿದರೆ ಜುಲೈ ಮೂರರಿಂದ ಈ ರೇಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಏರ್ಟೆಲ್ ಅಥವಾ ರಿಲಯನ್ಸ್ ಜಿಯೋ ಕಸ್ಟಮರ್ ಆಗಿದ್ರೆ ರೀಚಾರ್ಜ್ ಮಾಡಿಸ್ತೀರ ಅಂದಾಗ ನೀವು ಮೊದಲೇನು ನಲ್ಲಿ ರೀಚಾರ್ಜ್ ಮಾಡಿಸ್ತಿದ್ರಿ ಅದಕ್ಕಿಂತ ಹತ್ತರಿಂದ ಇಪ್ಪತ್ತೊಂದು ಪರ್ಸೆಂಟ್ ನಿಮಗೆ ಪ್ರೀಮಿಯಂ ಹೆಚ್ಚಾಗಿ ಕಾಣಿಸುತ್ತೆ ಇದರಿಂದ ಏರ್ಟೆಲ್ ಹಾಗೇನೆ ರಿಲಯನ್ಸ್ ಜಿಯೋನ ಎ ಆರ್ ಪಿ ಯು ಇನ್ಕ್ರೀಸ್ ಆಗುತ್ತೆ ಎ ಆರ್ ಪಿ ಯು ಇನ್ಕ್ರೀಸ್ ಆದಾಗ ಕಂಪನಿಯ ರೆವೆನ್ಯೂ ಹಾಗೆಯೇ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಭಾರತೀಯ ಏರ್ಟೆಲ್ ನ ಸಿಇಒ ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೇಳರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ ಏರ್ಟೆಲ್ ನ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅನ್ನು ಮುನ್ನೂರು ರೂಪಾಯಿಗೆ ಹೋಗೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಅಂತ ಇದು ಏರ್ಟೆಲ್ ಜಿಯೋಗೆ ಪಾಸಿಟಿವ್ ಆಗುತ್ತೆ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಎ ಆರ್ ಪಿ ಯು ಬೆನಿಫಿಟ್ ಈ ಕಂಪನಿಗಳಿಗೆ ಸಿಗುತ್ತೆ ಅಂತ ಬ್ರೋಕರೇಜ್ ಗಳು ಪ್ರಿಡೆ ಮಾಡಿದರೆ ಹಾಗೆ ಒಡಫೋನ್ ಐಡಿಯಾ ಕೂಡ

ಆನಲಿಸ್ಟ್ ಗಳ ವ್ಯೂ ಆಗಿರುತ್ತೆ ಸೊ ಏರ್ಟೆಲ್ ನ ಕೇಸ್ ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಇನ್ನೂರ ಎಂಬತ್ತರ ಲೆವೆಲ್ಗೆ ಇವರ ಒಂದು ಎಆರ್ ಪಿ ಯು ಎರಡ್ ಸಾವಿರದ ಇಪ್ಪತ್ತಾರ ಫಿನಾನ್ಷಿಯಲ್ ಇಯರ್ ನಲ್ಲಿ ಹೋಗುವಂತ ಚಾನ್ಸಸ್ ಇದೆ ಹಾಗೆ ಸಾವಿರದ ಇಪ್ಪತ್ತೆರಡರ ಫಿನಾನ್ಷಿಯಲ್ ಇಯರ್ ನಲ್ಲಿ ಇವರೇನು ಪ್ರೊಡಿಕ್ಷನ್ ಅನ್ನ ಹೊಂದಿದ್ರು ಆ ರೀತಿಯಲ್ಲಿ ಮುನ್ನೂರು ರೂಪಾಯಿಯ ಎ ಆರ್ ಪಿ ಯು ನೋಡೋದಕ್ಕೆ ಸಿಗ್ಬೋದು ಅನ್ನೋದು ಅನಾಲಿಸ್ಟ್ ಗಳ ವ್ಯೂ ಆಗಿರತ್ತೆ ಈಗ ಏರ್ಟೆಲ್ ನ ಎಆರ್ ಪಿ ಯು ಇನ್ನೂರ ಒಂಬತ್ತಿದ್ರೆ ಜಿಯೋನ ಎಆರ್ ಪಿಯು ನೂರ ಎಂಬತ್ತೆರಡು ನೋಡೋದಕ್ಕೆ ಸಿಗುತ್ತೆ ಒಡಫೋನ್ ಐಡಿಯಾ ನೂರ ನಲ್ವತ್ತರ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅನ್ನ ಹೊಂದಿದೆ ರಿಲಯನ್ಸ್ ಮತ್ತೆ ಏರ್ಟೆಲ್ ನ ಕಡೆಯಿಂದ ಟಾರಿಫ್ ಐ ಅನೌನ್ಸ್ ಆಗಿದೆ ಸದ್ಯದಲ್ಲೇ ವಡಫೋನ್ ಐಡಿಯಾ ಕೂಡ ಟಾರಿಫ್ ಅನ್ನ ಅನೌನ್ಸ್ ಮಾಡಬಹುದು ಸೊ ಟ್ಯಾರಿಫೈಕ್ ಆಗೋದು ಇನ್ವೆಸ್ಟರ್ಸ್ ಗಳಿಗೆ ಪಾಸಿಟಿವ್ ಆಗುತ್ತೆ ಟೆಲಿಕಾಮ್ ಕಂಪನಿಯ ರೆವಿನ್ಯೂಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಬಟ್ ಆಸ್ ಎ ಯೂಸರ್ ನಮಗೆ ಇದು ಡಿಸ್ಅಡ್ವಾಂಟೇಜ್ ಆಗಿದೆ ನಾವು ಹೆಚ್ಚಿನ ಒಂದು ಪ್ರೈಸ್ ಅನ್ನ ಕೊಟ್ಟು ರೀಚಾರ್ಜ್ ಅನ್ನ ಮಾಡಿಸಬೇಕಾಗುತ್ತೆ ಸೊ ಏರ್ಟೆಲ್ ಸ್ಟಾಕ್ ಪ್ರೈಸ್ ನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು ಬಟ್ ಇವತ್ತು ಹೈಯರ್ ಲೆವೆಲ್ ನಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ ಆಲ್ಮೋಸ್ಟ್ ಎರಡು ಪರ್ಸೆಂಟ್ ನಷ್ಟು ಏರ್ಟೆಲ್ ಕರೆಕ್ಟ್ ಆಗಿದೆ ಹಾಗೆ ಇವತ್ತು ಎಸ್ ಬಿ ಐ ಲೈಫ್ ಮತ್ತು ಟಾಟಾ ಮೋಟರ್ಸ್ ಕೂಡ ಆಲ್ಮೋಸ್ಟ್ ಎರಡು ಪರ್ಸೆಂಟ್ ಅಷ್ಟು ಗೇನ್ ಆಗಿದೆ ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಹೆಚ್ಚಾಗಿ ನೋಡೋದಕ್ಕೆ ಸಿಕ್ಕಿದೆ ಇಂಡಸಿನ್ ಬ್ಯಾಂಕ್ ಎರಡೂವರೆ ಪರ್ಸೆಂಟ್ ಕರೆಕ್ಟ್ ಆಗಿದೆ ಹಾಗೆ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಭಾರತೀಯ ಏರ್ಟೆಲ್ ನಲ್ಲಿ ಕೂಡ ಎರಡು ಪರ್ಸೆಂಟ್ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಕೂಡ ಇವತ್ತು ಒಂದೂವರೆ ಪರ್ಸೆಂಟ್ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಎಕ್ಸ್ಪೈರಿ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಸೊ ಈಗ ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ ಅದು ಯೂಶಲ್ ಕೂಡ ಆಗಿರುತ್ತೆ ರೀಸೆಂಟಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಹಂಡ್ರೆಡ್ ಬಿಲಿಯನ್ ಡಾಲರ್ನ ಮಾರ್ಕೆಟ್ ಅನ್ನು ರೀಚ್ ಮಾಡಿದ್ರು ಈಗ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಲ್ಡ್ನಲ್ಲೇ ಹದಿನೈದು ಮೋಸ್ಟ್ ವ್ಯಾಲ್ಯೂಡ್ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಸೊ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಪ್ರೈವೇಟ್ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಆಗಿರುತ್ತೆ ಮೊದಲನೇ ಸ್ಥಾನದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಗ್ಲೋಬಲಿ ನಾವು ಕನ್ಸಿಡರ್ ಮಾಡಿದಾಗ ಹದಿನೈದನೇ ಮೋಸ್ಟ್ ವ್ಯಾಲ್ಯೂಬಲ್ ಬ್ಯಾಂಕ್ ಈಗ ಐ ಸಿ ಐ ಸಿ ಐ ಬ್ಯಾಂಕ್ ಆಗಿದೆ ಸೊ ಯಾವ ದೇಶದ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ ಆ ದೇಶದ ಎಕನಾಮಿ ಕೂಡ ಸುಸ್ಥಿರವಾಗಿ ಇರುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಇದೆ ಸೊ ಇಂಡಿಯನ್ ಬ್ಯಾಂಕ್ ಗಳು ಚೆನ್ನಾಗಿ ಮಾಡಿದ್ರೆ ಎಕನಾಮಿಕಲಿ ಕೂಡ ಭಾರತ ಒಳ್ಳೆ ಒಂದು ಸ್ಟೇಬಲ್ ಪೊಸಿಷನ್ ನಲ್ಲಿ ಇರುತ್ತೆ ಹಾಗೆ ಇವತ್ತಿನ ಎಫ್ ಐ ಡಿಐ ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಡಿ ಐ ಎಸ್ ಕಡೆಯಿಂದ ಒಳ್ಳೆಯ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ತದೆ ಆರು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಡಿ ಐ ಎಸ್ ಕಡೆಯಿಂದ ಬಂತು ಎಫ್ ಐ ಐಸ್ ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದು ಇಪ್ಪತ್ತ್ಮೂರು ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ ಹೆಚ್ಚಿನ ಒಂದು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತಿಲ್ಲ ಎಫ್ ಐ ಐಸ್ ಕೂಡ ಸ್ಲೋ ಆಗಿ ಬೈಯಿಂಗನ್ನು ಮಾಡ್ತಿದ್ದಾರೆ ನಜರಾ ಟೆಕ್ ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಸ್ಟಾಕ್ ಆಲ್ಮೋಸ್ಟ್ ಏಳು ಪರ್ಸೆಂಟ್ಗೂ ಹೆಚ್ಚಾಗಿ ಗೇನ್ ಆಗಿದೆ ಇದಕ್ಕೆ ರೀಸನ್ ಇವರು ಐರ್ಲ್ಯಾಂಡ್ ಬೇಸ್ಡ್ ಗೇಮಿಂಗ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊತಿದ್ದಾರೆ ಎಂಬತ್ತೇಳು ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನು ಫ್ರೀಕ್ಸ್ ಫಾರ್ ಯು ಗೇಮಿಂಗ್ ನಲ್ಲಿ ಇವರು ಬೈ ಮಾಡ್ತಿದ್ದಾರೆ ಸೊ ಇನ್ನೂರ ಎಪ್ಪತ್ತೊಂದು ಕೋಟಿ ವ್ಯಾಲ್ಯೂಸ್ ನಲ್ಲಿ ಈ ಒಂದು ಬೈಯಿಂಗ್ ಅನ್ನ ನಜರ ಟೆಕ್ ಮಾಡ್ತಿದ್ದಾರೆ ರೀಸೆಂಟ್ ಟೈಮ್ ನಲ್ಲಿ ಸಾಕಷ್ಟು ಆಕ್ವಜಿಷನ್ಸ್ ಗಳನ್ನ ನಜಾರ ಟೆಕ್ ಮಾಡ್ತಿದ್ದಾರೆ ಈ ರೀತಿಯ ಅಕ್ವಜಿಷನ್ಸ್ ಏನಿದೆ ಅದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ ಅದೇ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೂಮೆಂಟ್ ನೋಡೋದಕ್ಕೆ ಸಿಕ್ಕಿದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಕೂಡ ಮೂರು ಪರ್ಸೆಂಟ್ ಅಷ್ಟು ಗೇನ್ ನೋಡೋದಕ್ಕೆ ಸಿಕ್ತು ಇದಕ್ಕೆ ರೀಸನ್ ಇನ್ನೊಂದು ಸ್ಟ್ರಾಂಗ್ ಆಕ್ವಜಿಷನ್ ಆಗಿರುತ್ತೆ ನೌಕರ್ ಕಾರ್ಪೊರೇಷನ್ ಅನ್ನುವಂತಹ ಲಾಜಿಸ್ಟಿಕ್ ಕಂಪನಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಬೈ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ ಈ ಒಂದು ಬೈಯಿಂಗ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಗೆ ಪಾಸಿಟಿವ್ ಆಗಿರುತ್ತೆ ಭಾರತದಲ್ಲಿ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಎರಡನೇ ಅತಿ ದೊಡ್ಡ ಪೋರ್ಟ್ ಆಪರೇಟರ್ ಆಗಿರ್ತಾರೆ ಅದಾನಿ ಪೋರ್ಟ್ ನಂತರ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಸೆಕೆಂಡ್ ಪೊಸಿಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತಾರೆ ಈ ರೀತಿಯ ಗಳು ಅವರ ಅನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡುತ್ತೆ ಅದೇ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಇವರು ನೌಕಾರ್ ಕಾರ್ಪೊರೇಷನ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೋತಿದ್ದಾರೆ ಈ ಒಂದು ಆಕ್ವಜಿಷನ್ ತೊಂಬತ್ತೈದರ ಪ್ರೈಸ್ ನಲ್ಲಿ ಬರುತ್ತೆ ಅನ್ನುವಂತ ಒಂದು ನ್ಯೂಸ್ ಇದೆ ಈಗ ನೌಕಾರ್ ಕಾರ್ಪೊರೇಷನ್ ನೂರ ಹದಿಮೂರರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತದೆ ಬೆಳಗ್ಗೆ ನೂರ ಲೆವೆಲ್ ಅಲ್ಲಿ ನೌಕಾರ್ ಕಾರ್ಪೊರೇಷನ್ ಓಪನ್ ಆಯ್ತು ಬಟ್ ಆ ಒಂದು ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ ಸೊ ಅಕ್ವಜೆಷನ್ ಪ್ರೈಸ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬಹುದು ಬಟ್ ಓವರ್ ಆಲ್ ನೌಕರ್ ಕಾರ್ಪೊರೇಷನ್ಗೂ ಕೂಡ ಈ ಒಂದು ಡೀಲ್ ಪಾಸಿಟಿವ್ ಆಗುತ್ತೆ ಆರ್ ಬಿಎಲ್ ಬ್ಯಾಂಕ್ ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು ಇದಕ್ಕೆ ರೀಸನ್ ಆರ್ ಬಿ ಎಲ್ ಬ್ಯಾಂಕ್ ಆರ್ ಸಾವಿರದ ಐನೂರು ಕೋಟಿಯಷ್ಟು ಫಂಡ್ ರೇಸಿಂಗ್ ಪ್ಲಾನ್ಸ್ ಅನ್ನು ಹೊಂದಿದ್ದಾರೆ ಮೂರ್ ಸಾವಿರದ ಐನೂರು ಕೋಟಿಯಷ್ಟು ಫಂಡ್ಸ್ ಅನ್ನ ಕ್ಯೂ ಮೂಲಕ ರೇಸ್ ಮಾಡುವಂತ ಪ್ಲಾನ್ಸ್ ಇದೆ ಮಿಕ್ಕ ಮೂರು ಸಾವಿರ ಕೋಟಿಯನ್ನ ಡೆಟ್ ಸೆಕ್ಯೂರಿಟೀಸ್ ನ ಮೂಲಕ ಆರ್ ಬಿ ಎಲ್ ಬ್ಯಾಂಕ್ ರೈಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಈ ರೀತಿಯ ಫಂಡ್ ಗಳು ಕಂಪನಿಗಳಿಗೆ ಹಾಗೆ ಬ್ಯಾಂಕ್ಗಳಿಗೆ ಪಾಸಿಟಿವ್ ಆಗುತ್ತೆ ಅದು ಅವರ ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡುತ್ತೆ ಹೆಚ್ಚಾಗಿ ಅವರು ಲೋನ್ಸ್ ಗಳನ್ನ ಪ್ರೊವೈಡ್ ಮಾಡಬಹುದಾಗುತ್ತೆ ಸೊ ಓವರ್ ಆಲ್ ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ ಆ ರೀಸನ್ನಿಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು ಪಾಲಿಕ್ಯಾಪ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಮೂರುವರೆ ಪರ್ಸೆಂಟ್ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ಬ್ಲಾಕ್ ಡೀಲ್ ಆಗಿರುತ್ತೆ ಪ್ರೊಮೋಟರ್ಸ್ಗಳು ಎರಡು ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನು ಸೆಲ್ ಮಾಡಿರುವಂತಹ ಚಾನ್ಸಸ್ ಇದೆ ಪ್ರೊಮೋಟರ್ಸ್ಗಳು ಕಂಪನಿಯಲ್ಲಿ ಸ್ಟೇಕ್ ಅನ್ನು ಸೆಲ್ ಮಾಡ್ತಾರೆ ಅಂದಾಗ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ ಪಾಲಿಕ್ಯಾಬ್ ನಲ್ಲಿ ಆರೇಳು ತಿಂಗಳ ಹಿಂದೆ ಒಂದು ನೆಗೆಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಐ ಟಿ ರೈಟ್ಸ್ ಕೂಡ ಆಗಿತ್ತು ಆ ನಿಂದ ಸ್ಟಾಕ್ ಬಹಳಷ್ಟು ಕರೆಕ್ಟ್ ಆಗಿತ್ತು ಬಟ್ ಈಗ ತುಂಬಾನೇ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ ಸಿ ಡಿ ಎಸ್ ಎಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಇಪ್ಪತ್ತು ಪರ್ಸೆಂಟ್ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ ಇದಕ್ಕೆ ರೀಸನ್ ಜುಲೈ ಎರಡಕ್ಕೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇರುತ್ತೆ ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಬೋನಸ್ನ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ ಮೊದಲನೇ ಬಾರಿಗೆ ಸಿ ಡಿ ಎಸ್ ಎಲ್ ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡುವಂಥ ಚಾನ್ಸಸ್ ಇದೆ ಯಾವ ಒಂದು ರೇಷ್ಯೋನಲ್ಲಿ ಬೋನಸ್ ಶೇರ್ಗಳು ಇಶ್ಯೂ ಆಗುತ್ತೆ ಅದು ಜುಲೈ ಎರಡಕ್ಕೆ ತಿಳಿಯುತ್ತೆ ಬಟ್ ಕಂಪನಿ ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ಟಾಕ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇರುತ್ತೆ ಹಾಗೆ ಈ ರೀತಿಯ ಬೋನಸ್ ಇಶ್ಯೂ ನ್ಯೂಸ್ ಏನಿದೆ ಎಕ್ಸಿಸ್ಟಿಂಗ್ ಶೇರ್ ಗಳಿಗೆ ಪಾಸಿಟಿವ್ ಆಗುತ್ತೆ ಯಾರು ಗಳನ್ನ ಸಾವಿರದ ನಾನ್ನೂರು ಸಾವಿರದ ಐನೂರ ಲೆವೆಲಲ್ಲಿ ಬೈ ಮಾಡ್ಕೊಂಡಿರ್ತಾರೆ ಈ ರೀತಿಯ ಮೊಮೆಂಟಮ್ನಲ್ಲಿ ಒಳ್ಳೆಯ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ಕೋಬೋದಾಗತ್ತೆ ಸೊ ಬೋನಸ್ ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಆಲ್ರೆಡಿ ತುಂಬಾನೇ ಮೊಮೆಂಟ್ ಬಂದಿದೆ ಈಗ ನಾವು ಶೇರ್ ಗಳನ್ನ ಬೈ ಮಾಡ್ಕೋಬಹುದ್ರೆ ಅದರಿಂದ ಹೆಚ್ಚಿನ ಒಂದು ಅಡ್ವಾಂಟೇಜ್ ಇರೋದಿಲ್ಲ ಅಕಸ್ಮಾತ್ ಇವರು ಒನ್ ಇಸ್ ಟು ಒನ್ ಬೋನಸ್ ಅನ್ನ ಇಶ್ಯೂ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಸಾವಿರದ ಇನ್ನೂರಕ್ಕೆ ಹೋಗುತ್ತೆ ಸೊ ಒಂದು ಶೇರ್ ನ ಬದಲಾಗಿ ಇನ್ನೊಂದು ಅಡಿಷನಲ್ ಶೇರ್ ನಿಮಗೆ ಸಿಗುತ್ತೆ ಬಟ್ ಈ ಒಂದು ನಿಂದ ಇನ್ನಷ್ಟು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ ಏನಾದರೂ ಈ ನ್ಯೂಸ್ನಿಂದಾನೇ ಮೂರ್ ಸಾವಿರದ ಲೆವೆಲ್ ವರೆಗೂ ಹೋದ್ರೆ ಅದು ಅಡ್ವಾಂಟೇಜ್ ಆಗುತ್ತೆ ಬಟ್ ಆ ರೀತಿಯಲ್ಲಿ ಟ್ರೇಡ್ ಆಗುತ್ತಾ ಅದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ಟ್ಯಾಂಡಿ ಲೈಫ್ ಸ್ಟೈಲ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಕೇವಲ ಈ ಒಂದು ಪಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ ಮುನ್ನೂರ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ರು ನಾನೂರ ತೊಂಬತ್ತೈದರ ಪ್ರೈಸ್ ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ ಲಿಸ್ಟ್ ಆದಮೇಲೆ ಐನೂರ ಒಂಬತ್ತರ ಹೈ ಸ್ಟಾಕ್ ಟಚ್ ಮಾಡಿತ್ತು ಬಟ್ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ನಾನೂರ ಎಪ್ಪತ್ತೈದರ ಪ್ರೈಸ್ ನಲ್ಲಿ ಲೈಫ್ ಸ್ಟೈಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ ಸೊ ನೀವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೊಂಡಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ನಿಮಗೆ ಸಿಕ್ಕಿರುತ್ತೆ ಸೊ ನೀವು ಸ್ಟ್ಯಾನಿ ಲೈಫ್ ಸ್ಟೈಲ್ ಸ್ಟೈಲನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ತೀರಾ ಅಂದಾಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಿರಬೇಕಾಗುತ್ತೆ ಹಾಗೆ ಪ್ರೈಸ್ ಮೂಮೆಂಟಮ್ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ಕೂಡ ಟ್ರ್ಯಾಕ್ ಮಾಡ್ಕೋಬೇಕಾಗುತ್ತೆ ಅಲೈಟ್ ಬ್ಲೆಂಡರ್ಸ್ ಅಂಡ್ ಡಿಸ್ಟರ್ಸ್ನ ಪ್ರೀಮಿಯಂ ಇನ್ನಷ್ಟು ಕಡಿಮೆ ಆಗಿದೆ ಎಂಬತ್ತೇಳರ ಅರೌಂಡಲ್ಲಿ ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು ಬಟ್ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಆದ್ರಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗ ನಲವತ್ತಾರರ ಅರೌಂಡಲ್ಲಿ ಅಲ್ಲಿ ನೋಡೋದಕ್ಕೆ ಸಿಕ್ತದ ಆದರೂ ಕೂಡ ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಕ್ತದ ಸೊ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ನೋಡೋದಕ್ಕೆ ಸಿಗ್ಬೋದು ವಿರಾಜ್ ಐರನ್ ಅಂಡ್ ಸ್ಟೀಲ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ತೊಂಬತ್ತು ರೂಪಾಯಿ ಅಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತು ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ ಕ್ಯೂ ಐ ಬಿ ಕೆಟಗರಿ ನೂರ ಎಪ್ಪತ್ನಾಲ್ಕು ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ಎನ್ ಐ ಐ ಕೆಟಗರಿ ಇನ್ನೂರ ಇಪ್ಪತ್ತೆರಡು ಟೈಮ್ ಸಬ್ಸ್ಕ್ರೈಬ್ ಆಗಿದೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಐವತ್ತೆಂಟು ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ ಟೋಟಲ್ ಆಗಿ ಇಶ್ಯೂ ನೂರ ಇಪ್ಪತ್ತಾರು ಟೈಮ್ ಸಬ್ಸ್ಕ್ರೈಬ್ ಆಗಿದೆ ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಫಿಗರ್ಸ್ ನೋಡೋದಕ್ಕೆ ಸಿಕ್ತದೆ ಸಣ್ಣ ಸೈಜ್ನ ಐ ಪಿ ಒ ಆಗಿತ್ತು ಆದ್ದರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತದೆ ಹಾಗೆ ರಿಟೇಲ್ ಕ್ಯಾಟಗರಿ ಎನ್ ಐ ಐ ಕ್ಯಾಟಗರಿಯಲ್ಲಿ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್